ಭಾರತ ಲಾಕ್ಡೌನ್ ಸ್ಪೆಷಲ್ ಬುಲೆಟಿನ್ ಗೆ ಸ್ವಾಗತ ನಾನ್ ಶಿಲ್ಪ ಕೊರೋನಾ ಸೋಂಕು ಹೆಚ್ಚಾದ ಹಿನ್ನೆಲೆಯಲ್ಲಿ ಆತಂಕದಲ್ಲಿದ್ದ ಮೈಸೂರಿನ ಜನರಿಗೆ ಮತ್ತೊಂದು ಸಂತೋಷದ ಸುದ್ದಿ ಸಿಕ್ಕಿದೆ ನೆನ್ನೆಯಷ್ಟೇ ಕೊರೋನಾದಿಂದ ಮುಕ್ತರಾಗಿ 8 ಮಂದಿ ಡಿಸ್ಚಾರ್ಜ್ ಆಗಿದ್ರು ಇವತ್ತು ಕೂಡ ಮತ್ತೆ 7 ಮಂದಿ ಡಿಸ್ಚಾರ್ಜ್ ಆಗುವ ಸಾಧ್ಯತೆ ಇದೆ ಎಂದು ಜಿಲ್ಲಾಧಿಕಾರಿ ಅಭಿರಾಮ್ ಜಿ ಶಂಕರ್ ಮಾಹಿತಿ ನೀಡಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಅವರು ಪೇಷಂಟ್ ನಂಬರ್ 273 72 ವರ್ಷದ ವೃದ್ಧ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ ಅವರನ್ನ ಬದುಕಿಸಲು ವೈದ್ಯರು ಹಗಲಿರುಳೆನ್ನದೆ ಶ್ರಮಿಸಿದ್ರು ಇದೀಗ ಅವರು ಕೂಡ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ ಹೀಗಾಗಿ ಅವರಿಗೆ ಚಿಕಿತ್ಸೆ ನೀಡಿದ ವೈದ್ಯರಿಗೆ ಗಣ್ಯರು ಶಹಬ್ಬಾಸ್ ಗಿರಿ ಕೊಟ್ಟಿದ್ದಾರೆ ಇನ್ನು ಮೈಸೂರಿನಲ್ಲಿ ದಿನೇ ದಿನೇ ಕೊರೋನಾ ಸೋಂಕಿತರ ಸಂಖ್ಯೆ ಕಡಿಮೆಯಾಗುತ್ತಿದ್ದು 500 ರಿಂದ 550 ಮಂದಿ ಕ್ವಾರಂಟೈನ್ ನಲ್ಲಿದ್ದಾರೆ ಇವರುಗಳ ಟೆಸ್ಟ್ ಮೇ 5 ರ ಒಳಗೆ ಸಂಪೂರ್ಣವಾಗಿ ಮುಗಿಯುತ್ತೆ ಎಂದು ಹೇಳಿದರು बी 273 बी 27 तनक नमगे 51 डिस्चार्ज आगिदे मत्तु इवत्तु कूड ओंदिष्टु आगबहुदु मोस्टली संजे अष्टक्के कन्फर्म माडिदीवि ओंदु 7 डबल नेगेटिव बंदिदे अंत सुद्दि इदे अदु जास्ति माहिति आमेले कोड्तीनि बी 273 नमदु स्वल्प क्रिटिकल केस इत्तु आईसीयू नल्लि इद्दरु अदन्न बहळ व्यवस्थितवागि नम्म वैद्यरुगळु डाक्टर्स नर्सस् अल्ल इनपुट तक बेंगलूरिंद डिस्कस वेंटिलेशन हेगे हाई फ्लो ऑक्सीजन थेरपी अंतु अदान मास्क मूलक ऑक्सीजन को बदकिसो प्रयत्न गुणमुखर प्रयत्न यशस्वी आगे सुमार 2 वारगिंत समय और चिकित्सा ನೆನ್ನೆ ಸಂಜೆಗೆ ಅದು ಸ್ಟೇಟ್ ಬುಲೆಟಿನ್ ಬರುವಷ್ಟಕ್ಕೆ ಅವರು ಡಿಸ್ಚಾರ್ಜ್ ಆಗಿರಲಿಲ್ಲ ಏಕೆ ಅಂತಿದ್ರೆ ಅವರಿಗೆ ಯಾವ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಹೆಂಗೆ ಡಿಸ್ಚಾರ್ಜ್ ಮಾಡೋ ಅನ್ನೋ ಬಗ್ಗೆ ಅವರದು ಫ್ಯಾಮಿಲಿ ಒಟ್ಟಿಗೆ ಚರ್ಚೆ ಮಾಡಬೇಕಾಯಿತು ಅದಲಾಗಿ ಅವರ ಸಹಮತಿನೂ ಬೇಕಾಗುತ್ತೆ ಸಹಮತಿಯೊಂದಿಗೆ ಅವರೊಂದು ಖಾಸಗಿ ಆಸ್ಪತ್ರೆಗೆ ಕುಟುಂಬದವರೇನೇ ಅವರಿಗೆ ಬೇಕಾದವರೆಲ್ಲ ಕೂಡ ಶಿಫ್ಟ್ ಮಾಡಿಸ್ತಾರೆ ಅವರಿಗೆ ಆರಾಮಾಗಿದ್ದಾರೆ ನೆನ್ನೆ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ DHO ಎಲ್ಲ ಖುದ್ದು ಹೋಗಿ ಅವರನ್ನ ಡಿಸ್ಚಾರ್ಜ್ ಮಾಡಿಸಿ ಇನ್ನೊಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿಸಿ ಏಕೆಂದರೆ ಅವರಿಗೆ ಬೇರೆ ಇತರೆ 72 ವಯಸ್ಸಾಗಿರೋದ್ರಿಂದ ಇದು ಹಿರಿಯ ವಯಸ್ಸಿಗೆ ಸಂಬಂಧಪಟ್ಟಂತ ಕಾಯಿಲೆಗಳು ಇತರ ಎಲ್ಲ ಇದೆ ಕೊರೋನಾದಿಂದ ಗುಣಮುಖರಾಗಿದ ಹೊರತು ಅವರದು ಬೇರೆ ಬೇರೆ ಕಾಯಿಲೆಗಳು ಅವರಿಗೆ ಇರೋದ್ರಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಅವರಿಗೆ ಅಗತ್ಯತೆ ಇದೆ ಖಾಸಗಿ ಆಸ್ಪತ್ರೆಯಲ್ಲಿ ಬೇರೆ ಯಾವುದೇ ಪೇಷಂಟ್ ಇದ್ದಾಗಿ ಅವರು ಈಗ ಟ್ರೀಟ್ಮೆಂಟ್ ತಗೊಳ್ತಾರೆ ಇಲ್ಲ ಟೆಸ್ಟಿಂಗ್ ಇನ್ನು ನಮಗೆ ಈವರೆಗೂ ಆಗಿರೋ ಪಾಸಿಟಿವ್ಸ್ ಅಲ್ಲಿ ಸುಮಾರು ಇನ್ನೊಂದು 500 ರಿಂದ 550 ಜನ ಇನ್ನು ಟೆಸ್ಟಿಂಗ್ ಬಾಕಿ ಇದೆ ಒಟ್ಟು 800 ನಮ್ಮದೇನ ಕ್ವಾರಂಟೈನ್ ಅಲ್ಲಿ ಇದ್ದಾರೆ ಅದರದು ಟೆಸ್ಟಿಂಗ್ ನಡೆಯುತ್ತಿದೆ 12th ಡೇ ಬಂದಾಗಿ ಇದು ನಾಳೆ ನಂಜನಗೂಡದ ಕೆಲವೊಂದು ಗ್ರಾಮಗಳು ನಾಳೆ ಸ್ಯಾಂಪಲ್ ತೆಗೆಯುತ್ತಾರೆ ಏಕೆಂದರೆ 12th ಡೇ ತನಕ ಕಾದು ತೆಗೆಯುತ್ತಾರೆ ಬಹುಶಃ ಮಂಡೇ ಟ್ಯೂಸ್ಡೇ ಅಷ್ಟಕ್ಕೆ ನಮ್ಮದು ಟೆಸ್ಟ್ಗಳೆಲ್ಲ ಮುಗಿದೋಗಬೇಕು